ಗೋಶಾಲೆಗೆ ಮೇವಿನ ವ್ಯವಸ್ಥೆ ಮಾಡಿ ಹೃದಯ ವೈಶಲ್ಯ ಮೆರೆದ ಎನ್ ಶ್ರೀಧರ್ ಬಾಬು. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿರುವ ಎನ್ ಶ್ರೀಧರ್ ಬಾಬು ನೂತನ ವರ್ಷ 2022 ವರ್ಷಾರಂಭವಾದ ಪ್ರಯುಕ್ತ ತಮ್ಮ ಬೆಂಬಲಿಗರೊಂದಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಬಳಿ ಇರುವ ಶ್ರೀ ಪದ್ಮಾವತಿ ಪ್ರಾಣಿದಯಾ ಟ್ರಸ್ಟ್ ಗೋಶಾಲೆಗೆ ಮೇವಿನ ವ್ಯವಸ್ಥೆ ಮಾಡಿ ಹೃದಯ ವೈಶಲ್ಯ ಮೆರೆದಿದ್ದಾರೆ. ಈ ಹಿಂದೆಯೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುವ ಎನ್ ಶ್ರೀಧರ್ ಬಾಬು ಕೊರೋನಾ ಸಂಕಷ್ಟ ಸಮಯದಲ್ಲಿ ಹಸಿದವರಿಗೆ ಅನ್ನ ನೀಡುವ ಉದ್ದೇಶದಿಂದ ಸತತ 1 ತಿಂಗಳಿಗೂ ಹೆಚ್ಚು ಕಾಲ ತಮ್ಮ ಸ್ವಂತ ಖರ್ಚಿನಿಂದ ಆಹಾರದ ಪೊಟ್ಟಣ, ನೀರಿನ ಬಾಟಲ್, ಬೆಡ್ಶೀಟ್ ಸೇರಿದಂತೆ ನಿರಾಶ್ರಿತರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿದರು. ಅದೇ ನಿಟ್ಟಿನಲ್ಲಿ ಶ್ರೀ ಪದ್ಮಾವತಿ ಪ್ರಾಣಿದಯಾ ಟ್ರಸ್ಟ್ ಗೋಶಾಲೆಗೆ ನೂತನ ವರ್ಷವಾದ ಇಂದು ಮೇವಿನ ವ್ಯವಸ್ಥೆ ಮಾಡಿರುವುದು ಬಹಳ ಸಂತೋಷವಾಗಿದೆ ಎಂದು ಎನ್ ಶ್ರೀಧರ್ ಬಾಬು ತಿಳಿಸಿದರು. ಸರ್, ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಅದೇ ರೀತಿ 2022 ಇಸ್ವಿ ಏನಿದೆ ಅದು ಎಲ್ಲ ಸಕಲ ಕನ್ನಡಿಗರಿಗೆ ಮತ್ತು ಸಕಲ ನಾಡಿನ ಜನತೆಗೆ ಆಯುರಾರೋಗ್ಯ, ಐಶ್ವರ್ಯ, ಆಮೇಲೆ ಯಶಸ್ಸು ಎಲ್ಲ ತಾಯಿ ಚಾಮುಂಡಿ ಕರುಣಿಸಲಿ ಅಂತ ಕೇಳ್ಕೊತೀನಿ ಸರ್. ನೂತನ ವರ್ಷಾರಂಭದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇದಕ್ಕೆ ಒಂದು ಮೇವಿನ ಕೊರತೆ ಇರೋದರಿಂದ, ಈ ಗೋಶಾಲೆಯಲ್ಲಿ ಮೇವಿನ ಕೊರತೆ ಇರೋದರಿಂದ ನಮ್ಮ ಕೈಲಿ ಆದಷ್ಟು ಮೇವನ್ನು ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಕೊಡ್ತಾಯಿದ್ದೀವಿ ಸರ್. ಸರ್, ನನಗಂತೂ ಭಾಳ ಸಂತೋಷ ಆಗುತ್ತೆ, ಯಾಕಂತಂದರೆ ಯಾವುದೇ ಹಬ್ಬ ಹರಿದಿನ ಆಗಿರಲಿ, ಇಲ್ಲ ಹೊಸ ವರ್ಷ ಆಗಿರಲಿ, ಇಲ್ಲ ಹಬ್ಬಗಳಾಗಿರಲಿ, ಈ ಥರ ಯಾವುದನ್ನ ಒಂದು ಈ ಗೋಶಾಲೆಗಳಿಗೆ ಒಂದು ಮೇವನ್ನು ಕೊಟ್ಟಾಗ ಮನಸ್ಸಿಗೂ ಭಾಳ ಸಂತೋಷ ಆಗುತ್ತೆ, ಅದಕ್ಕೂ ಅನುಕೂಲ ಆಗುತ್ತೆ ಸರ್. ಈಗ ನಾವು ಮೋಜು ಮಸ್ತಿ ಮಾಡ್ಬೋದು, ಅದಿಲ್ಲ ಅಂತಲ್ಲ, ಅದ್ರ ಬದಲು ಈ ಥರದ್ದು ಕೊಟ್ಟರೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೇದು ಆಗುತ್ತೆ ಅಂತ ನನ್ನ ಭಾವನೆ. ಅವ್ರಿಗೆ ನಾನು ಹೇಳೋದು ಅಂದರೆ, ಈಗ ನೀವು 1,000 ರೂಪಾಯಿ 1,00,000 ರೂಪಾಯಿ ಖರ್ಚು ಮಾಡಿ ನೀವು ಮೋಜು ಮಸ್ತಿ ಮಾಡೋ ಬದಲು ಅದು ಒಂದೇ ದಿನಕ್ಕೆ ಸೀಮಿತ ಆಗುತ್ತೆ. ಅಷ್ಟೇ ದುಡ್ಡನ್ನು ಇಲ್ಲಿ ಒಂದು 1/2 ದುಡ್ಡು ಇಲ್ಲಿ ವ್ಯಯ ಮಾಡಿದ್ರೆ 1 ತಿಂಗಳಿಗಾಗುವಷ್ಟು ಮೇವು ಸಿಗುತ್ತೆ, ಅವುಗಳಿಗೂ ಇದಾಗುತ್ತೆ ಸರ್, ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಸರ್. ಗೋವುಗಳು ಸಮೃದ್ಧಿ ಆಗುತ್ತೆ. ನಮಗೆ ಇದು ಒಂದು ಸೇವೆ ಮಾಡೋದ್ರಿಂದ ತುಂಬ ಅನುಕೂಲ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಹುಲ್ಲು ಅದು ಕಟ್ ಮಾಡೋಕೆ ಹೋಗೋಂಥವು ಇಲ್ಲಿ ಸಾಕ್ತಾ ಇರೋದು, ಅವೆಲ್ಲ ರಕ್ಷಣಾ ವೇದಿಕೆಯವರು ರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಅನುಕೂಲ ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೇನೆ. ಸರ್, ಇಲ್ಲಿ ಎಷ್ಟು ಹಸುಗಳಿದೆ, ಪ್ರತಿನಿತ್ಯ ಯಾವ ಥರ ಅದನ್ನು ಪೋಷಣೆ ಮಾಡ್ತಿದ್ದೀರಂತ? 311 ಹಸುಗಳಿದೆ ಈಗ ಸದ್ಯಕ್ಕೆ. ಈಗ ಹಾಲು ಕರೆಯೋದಿದೆ, ನಾಟಿ ಇದೆ, ಕರುಗಳು, ಎಮ್ಮೆಗಳಿದೆ, ಎಲ್ಲ ಥರ ಯಾವುದೇ ಒಂದು ಸಹಾಯ ಮಾಡ್ಬೋದು. ಹುಲ್ಲಾಗಲಿ, ಬುಸಾಗಲಿ, ಹಿಂಡಿ ಆಗಲಿ, ಫೀಡ್ ಆಗಲಿ, ಈ ಥರ ಸಹಾಯ ಮಾಡ್ಬೋದು. ಯಾರು ಬೇಕಾದರೂ ಒಂದು ಬಂದು ಒಳಗಡೆ ತರಕಾರಿ, ಬೆಲ್ಲ, ಬಾಳೆಹಣ್ಣು, ಬೆಲ್ಲ ಕೊಡಲ್ಲ, ಬಾಳೆಹಣ್ಣು ಕೊಡ್ಬೋದಿಲ್ಲ. ಇನ್ನು ಎನ್ ಶ್ರೀಧರ್ ಬಾಬು ಕಾರ್ಯಕ್ಕೆ ತಾಲೂಕು ಅಧ್ಯಕ್ಷರಾದ ಸಿಆರ್ ಮಹೇಶ್, ಹೋಬಳಿ ಅಧ್ಯಕ್ಷರಾದ ಚೇತನ್, ಸೋನಿ, ರಾಕೇಶ್, ಲವಕುಶ, ಚಂದ್ರು, ಸಂಜಯ್, ಮನು, ಕಾರ್ತಿಕ್ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು.